ಇದೀಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ರದ್ದುಗೊಳಿಸಿ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಮತ್ತೆ ಲೋಕಾಯುಕ್ತ ವ್ಯಾಪ್ತಿಗೆ ಅಧಿಕಾರವನ್ನ ಹೈಕೋರ್ಟ್ ನೀಡಿದೆ. ಎಸಿಬಿ 2016ರಲ್ಲಿ ಆರಂಭವಾಗಿತ್ತು. ಎಸಿಬಿ ಸಂವಿಧಾನವನ್ನ ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಹೈಕೋರ್ಟ್ಗೆ. ಇದೀಗ ಅರ್ಜಿಯನ್ನು ವಿಚಾರಣೆ ನಡೆಸಿರುವಂತ ಹೈಕೋರ್ಟ್ ಎಸಿಬಿ ಅನ್ನು ರದ್ದು ಮಾಡುವಂತೆ ಆದೇಶವನ್ನು ಹೊರಡಿಸಿದೆ. ಸ್ವತಂತ್ರವಾಗಿ ಲೋಕಾಯುಕ್ತ ಕಾರ್ಯ ನಿರ್ವಹಿಸಬೇಕು ಅಂತ ಹೇಳಿ ಇದೀಗ ಹೈಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಇದೀಗ ಎಸಿಬಿ ಅನ್ನು ರದ್ದುಗೊಳಿಸಿ ಲೋಕಾಯುಕ್ತಕ್ಕೆ ಅಧಿಕಾರವನ್ನ ಹೈಕೋರ್ಟ್ ನೀಡಿದೆ. ಹೈಕೋರ್ಟ್ ಈ ಆದೇಶವನ್ನ ಹೊರಡಿಸೋದಕ್ಕೆ ಕಾರಣವೇನು? ಇದರ ಬಗ್ಗೆ ವಿವರಿಸೋದಾದ್ರೆ ನಯನ, 2016ನೇ ಇಸ್ವಿಯಲ್ಲಿ ಎಸಿಬಿ ಅನ್ನ ರಚನೆ ಮಾಡಿತ್ತು. ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಎಸಿಬಿ ಅನ್ನ ರಚನೆ ಮಾಡಲಾಗಿತ್ತು. ಅದಕ್ಕಿಂತ ಮೊದಲು ಸಹ ಕರ್ನಾಟಕದಲ್ಲಿ ಲೋಕಾಯುಕ್ತ ಅಧಿಕಾರದಲ್ಲಿತ್ತು. ಅದು ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ಆರೋಪಗಳನ್ನ ಈ ಲೋಕಾಯುಕ್ತ ವಿಚಾರಣೆ ಮಾಡ್ತಾ ಇದ್ರು. ಒಬ್ಬ ಲೋಕಾಯುಕ್ತ ಇರ್ತಾ ಇದ್ರು, ಉಪ ಲೋಕಾಯುಕ್ತ ಇರ್ತಾ ಇದ್ರು. ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಎಸಿಬಿ ಅನ್ನ ರಚನೆ ಮಾಡಿ ಭ್ರಷ್ಟಾಚಾರ ನಿಗ್ರಹ ದಳವನ್ನ ಒಂದು ಮಾಡಿದ್ರು. ಆದ್ರೆ ಅದರ ಸಂವಿಧಾನವನ್ನ ಪ್ರಶ್ನೆ ಮಾಡಿ ಬೆಂಗಳೂರಿನ ವಕೀಲ ಸಿದಾನಂದ ಅರಸ್, ವಕೀಲರ ಸಂಘ ಹಾಗೂ ಸಮಾಜ ಪರಿವರ್ತನೆ ಸಮುದಾಯ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿತ್ತು. ಈ ಅರ್ಜಿಯ ವಿಚಾರಣೆಯನ್ನ ಮಾಡಿದಂತ ನ್ಯಾಯಮೂರ್ತಿ ಬಿ ವೀರಪ್ಪ ಹಾಗೂ ನ್ಯಾಯಮೂರ್ತಿ ಕೆ ಎಸ್ ಹೇಮಲೇಖ ಅವರಿಗಂತ ವಿಭಾಗೀಯ ಪೀಠ ಈ ಎಸಿಬಿ ರಚನೆಯನ್ನ ರದ್ದು ಮಾಡಿದೆ. ಅಂದ್ರೆ 2016ನೇ ಇಸ್ವಿಯಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿದಂತ ಎಸಿಬಿ ರಚನೆ ಮತ್ತು ಭ್ರಷ್ಟಾಚಾರ ತಡೆ ಕಾಯ್ದೆಯನ್ನ ಅದನ್ನ ರದ್ದು ಮಾಡಿ ಅದನ್ನ ಲೋಕಾಯುಕ್ತಕ್ಕೆ ಕೊಟ್ಟಿದೆ. ಹೈಕೋರ್ಟ್ ನ ಉದ್ದೇಶ ಏನು ಅಂತಂದ್ರೆ ಲೋಕಾಯುಕ್ತವನ್ನ ಬಲಪಡಿಸಿ ಎಸಿಬಿ ಬೇಡ, ಇದು ಇದನ್ನ ಸಮರ್ಥನೆ ಮಾಡ್ಕೊಳ್ಬೇಕು ಸಹ ರಾಜ್ಯ ಸರ್ಕಾರ ವಿಫಲ ಆಗಿದೆ, ಹಾಗಾಗಿ ರದ್ದು ಮಾಡಿ ಎಸಿಬಿಯನ್ನ ಅದನ್ನ ಲೋಕಾಯುಕ್ತಕ್ಕೆ ಕೊಡಿ ಅಂತ ಹೇಳಿ. ಅಂದ್ರೆ ಈಗ ಯಾವ ಯಾವ ದೂರುಗಳು ಪ್ರಕರಣಗಳು ಎಸಿಬಿ ಎದುರಿಗಿದ್ವು ಅವೆಲ್ಲ ಈಗ ಲೋಕಾಯುಕ್ತಕ್ಕೆ ಹೋಗ್ಬೇಕು ಅಂತೇಳಿ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಜೊತೆಗೆ ಲೋಕಾಯುಕ್ತ ಮತ್ತು ಉಪ ಲೋಕಾಯುಕ್ತ ಹುದ್ದೆಗೆ ಸಮರ್ಥ ವ್ಯಕ್ತಿಗಳನ್ನ ನೇಮಕ ಮಾಡಿ ಜಾತಿ ಆಧಾರದ ಮೇಲೆ ಅವರನ್ನ ನೇಮಕ ಮಾಡಬೇಡಿ, ಲೋಕಾಯುಕ್ತವನ್ನ ಬಲಪಡಿಸಿ ಅಂತ ಹೇಳಿ ಹೈಕೋರ್ಟ್ ಸೂಚನೆ ನೀಡಿದೆ. ಈಗ ಏನು ಎಸಿಬಿ ಈ ನಿಗ್ರಹ ದಳದ ಪೊಲೀಸ್ ಠಾಣೆಗಳಿದ್ವು ಅವೆಲ್ಲವೂ ಅಸ್ತಿತ್ವ ರದ್ದಾದಂತೆ ಆಗಿದೆ. ಅವೆಲ್ಲವೂ ಮತ್ತೆ ಲೋಕಾಯುಕ್ತ ಠಾಣೆಗಳೇನಿದ್ವು ಅವು ಈಗ ಬಲಗೊಳ್ತಾ ಹೋಗುತ್ತೆ. ಈಗ ಸಾರ್ವಜನಿಕ ಹಿತದೃಷ್ಟಿಯಿಂದ ಪಾರದರ್ಶಕತೆಯನ್ನ ಕಾಪಾಡಿಕೊಳ್ಳಕ್ಕೆ ಒಬ್ಬ ಸಮರ್ಥ ಲೋಕಾಯುಕ್ತ ಉಪ ಲೋಕಾಯುಕ್ತರನ್ನ ನೇಮಕ ಮಾಡಬೇಕು ಅನ್ನೋದನ್ನು ಸಹ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಇದರ ಪ್ರಕಾರ ಹೈಕೋರ್ಟ್ ಈಗ ಏನು ಲೋಕಾಯುಕ್ತ ಪೊಲೀಸ್ ಠಾಣೆಗಳಿದ್ವು ಆ ಎಲ್ಲಾ ಠಾಣೆಗಳು ಮರುಸ್ಥಾಪನೆ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರ ಎಲ್ಲಾ ಪ್ರಕರಣಗಳು ಸಹ ಈಗ ಲೋಕಾಯುಕ್ತಕ್ಕೆ ವರ್ಗಾವಣೆ ಆಗುತ್ತೆ. ಜೊತೆಗೆ ಇನ್ನೊಂದು ಮಹತ್ವದ ಸೂಚನೆಯನ್ನು ಹೈಕೋರ್ಟ್ ನೀಡಿದೆ, ಏನಂದ್ರೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಗೆ ತಿದ್ದುಪಡಿ ಆಗುತ್ತೆ ಇದೆ ಅಂತೇಳಿ. 3 ವರ್ಷದ ಅವಧಿಗೆ ಅಧಿಕಾರಿಗಳು ನೇಮಕ ಆಗಬೇಕು, ಲೋಕಾಯುಕ್ತರ ನೇಮಕ ವೇಳೆ ಅರ್ಹತೆಯನ್ನೇ ಅದನ್ನ ಪರಿಗಣಿಸಬೇಕು, ಜಾತಿ ಆಧಾರವಾಗಿ ಮಾಡಬೇಡಿ ಅಂತೇಳಿ. ಬಹಳಷ್ಟು ಸಂದರ್ಭದಲ್ಲಿ ಲೋಕಾಯುಕ್ತ ನೇಮಕ ಆದಂತ ಸಂದರ್ಭದಲ್ಲೂ ಸಹ ಪ್ರತಿ ಸರ್ಕಾರಗಳು ತಮಗೆ ಯಾರು ಅನುಕೂಲ ಆಗ್ತಾರೆ ಅಥವಾ ತಮ್ಮ ಜಾತಿಯ ಯಾರಿದ್ದಾರೆ ಅಥವಾ ಕರ್ನಾಟಕದಲ್ಲಿ ಯಾರನ್ನು ನೇಮಕ ಮಾಡಿದ್ರೆ ಅಂತ ಜಾತಿಯವ್ರ ನೇಮಕ ಮಾಡಿದ ಕಾರಣದಿಂದ ನಮಗೆ ಅನುಕೂಲ ಆಗುವುದು ಅಂತ ರಾಜಕೀಯ ಚಿಂತನೆಯಿಂದ ಲೋಕಾಯುಕ್ತ ನೇಮಕ ಆಗ್ತಿತ್ತು. ಆದ್ರೆ ಹೈಕೋರ್ಟ್ ಈಗ ಹೇಳಿದೆ ಸಮರ್ಥನೆ ನೇಮಕ ಮಾಡಿ ಅಂತೇಳಿ. ಸಾಮಾನ್ಯವಾಗಿ ಲೋಕಾಯುಕ್ತ ಹುದ್ದೆಗೆ ನಿವೃತ್ತರಾದಂತ ಹೈಕೋರ್ಟ್ ನ್ಯಾಯಮೂರ್ತಿಗಳು ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ನೇಮಕ ಆಗ್ತಾರೆ. ಈ ಹಿಂದೆ ನಾವು ನೋಡಿದಂಗೆ
ವೆಂಕಟಾಚಲ ಅವರು ಲೋಕಾಯುಕ್ತರಾಗಿದ್ರು, ಸಂತೋಷ್ ಅವರು ನೇಮಕ ಆಗಿದ್ರು, ಹೀಗೆ ಸಮರ್ಥರನ್ನು ನೇಮಕ ಮಾಡಿ ಅಂತಕ್ಕಂತ ಒಂದು ಸೂಚನೆಯನ್ನ ಕೊಟ್ಟಿದೆ. ಯಡಿಯೂರಪ್ಪ ಅವರ ಕಾಲದಲ್ಲಿ ಲೋಕಾಯುಕ್ತ ಈ ಗಣಿ ಹಗರಣ ಸಲ್ಲಿಕೆ ಮಾಡಿ ಅದು ಸರ್ಕಾರಕ್ಕೆ ಕೊಟ್ಟಾದಂತ ಒಂದು ಸಂದರ್ಭವನ್ನು ಸಹ ನೆನಪು ಮಾಡ್ಕೊಳ್ಬೇಕು. ಆದ್ರೆ ಈಗ ಎಸಿಬಿ ರಚನೆ ಏನಿದೆ ಅದು ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು. ಹೈಕೋರ್ಟ್ ಅಲ್ಲಿ ಕೇಸ್ ಇರ್ತಕ್ಕಂತ ಸಂದರ್ಭದಲ್ಲಿ ಈಗ ಇರ್ತಕ್ಕಂತ ಸರ್ಕಾರ ಎಸಿಬಿಯನ್ನ ಸಮರ್ಥನೆ ಮಾಡ್ಕೋಬೇಕಿತ್ತು. ಯಾಕಂದ್ರೆ ಸರ್ಕಾರ ಯಾವುದೇ ಪಕ್ಷದ ಸರ್ಕಾರ ಆಗಿರ್ಬೋದು, ಆದ್ರೆ ಬಿಜೆಪಿ ನೇತೃತ್ವದ ಸರ್ಕಾರ ಈ ಎಸಿಬಿ ಇರಬೇಕು ಅನ್ನೋದನ್ನ ಸಮರ್ಥನೆ ಮಾಡ್ಕೊಳ್ಳಲು ವಿಫಲ ಆಗಿದೆ ಅಂತ ಹೇಳಿ ಹೈಕೋರ್ಟ್ ಒಂದು ಗಮನಿಸಿದೆ. ಆದ್ರಿಂದ ಈಗ ಲೋಕಾಯುಕ್ತಕ್ಕೆ ಮತ್ತೆ ಮನ್ನಣೆಯನ್ನ ಕೊಟ್ಟಿದೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಬಿಜೆಪಿ ಸರ್ಕಾರ ರಚನೆ ಮಾಡಬೇಕಾದ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಒಂದು ಭರವಸೆಯನ್ನು ಕೊಟ್ಟಿತ್ತು. ಏನು ಅಂತಂದ್ರೆ, ಭ್ರಷ್ಟಾಚಾರ ತಡೆ ಕಾಯ್ದೆ ಅಧಿಕಾರವನ್ನ ಮರುಸ್ಥಾಪನೆ ಮಾಡ್ತೀವಿ, ಲೋಕಾಯುಕ್ತಕ್ಕೆ ನಾವು ಬಲ ಕೊಡ್ತೀವಿ, ಎಸಿಬಿನ ರದ್ದು ಮಾಡ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಬಿಜೆಪಿ ಭರವಸೆಯನ್ನ ಕೊಟ್ಟಿತ್ತು. ಆದ್ರೆ ಬಹುಶಃ ಪ್ರಕರಣ ನಡೆಸಿದ ಕಾರಣಕ್ಕೂ ಏನೋ ಬಿಜೆಪಿ ಎಸಿಬಿನ ರದ್ದು ಮಾಡ್ತಕ್ಕಂತ ಕ್ರಮಕ್ಕೆ ಮುಂದಾಗಲಿಲ್ಲ. ಈಗ ಹೈಕೋರ್ಟ್ ಈಗ ಹೇಳಿದೆ ಎಸಿಬಿನ ರದ್ದು ಮಾಡಿ ಅಂತ ಹೇಳಿ. ಅದು ಬಿಜೆಪಿ ಸರ್ಕಾರ ಇದ್ದಾಗಲಿಲ್ಲ, ಆಮೇಲೆ ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲೂ ಸಹ ಎಸಿಬಿಯನ್ನು ರದ್ದು ಮಾಡ್ತಕ್ಕಂತ ಯಾವ ಪ್ರಯತ್ನವೂ ಆಗಲಿಲ್ಲ. ಈಗ ಹೈಕೋರ್ಟ್ ಹೇಳಿರೋದ್ರಿಂದ ಲೋಕಾಯುಕ್ತಕ್ಕೆ ಮತ್ತೆ ಬಲ ಬಂದಂತಾಗಿದೆ. ಆದ್ರೆ ಲೋಕಾಯುಕ್ತಕ್ಕೆ ಅವರು ವಿಚಾರಣೆಯನ್ನ ಮಾಡುವುದಿತ್ತು, ಆದ್ರೆ ಪ್ರಾಸಿಕ್ಯೂಷನ್ ಅಧಿಕಾರ ಅಂದ್ರೆ ಶಿಕ್ಷೆಯನ್ನು ಕೊಡುವಂತ ಅಧಿಕಾರ ಲೋಕಾಯುಕ್ತಕ್ಕೆ ಇದ್ದಿಲ್ಲ. ಅಂದ್ರೆ ಕ್ವಾಸಿ ಜುಡಿಷಿಯರಿ ರೀತಿಯಲ್ಲಿ ಲೋಕಾಯುಕ್ತ ಕೆಲಸ ಮಾಡ್ತಾ ಇತ್ತು. ಆದ್ರೆ ಈ ಲೋಕಾಯುಕ್ತ ಹಿಂದೆ ಇದ್ದ ಸಂದರ್ಭದಲ್ಲೂ ಸಹ ಅದು ಹಲ್ಲಿಲ್ಲದ ಹಾಳ ರೀತಿಯಾಗಿತ್ತು. ಎಸಿಬಿನೂ ಸಹ ಹಾಗೆ ಆಗಿತ್ತು. ಆದ್ರೆ ಈಗ ಲೋಕಾಯುಕ್ತ ಕಾಯ್ದೆಯನ್ನ ಬಲಪಡಿಸಿ ಎನ್ನುವಂತ ಸೂಚನೆಯನ್ನು ಸಹ ಹೈಕೋರ್ಟ್ ಕೊಟ್ಟಿರೋದ ಕಾರಣ ಈಗ ಲೋಕಾಯುಕ್ತ ಕಾಯ್ದೆಗೆ ತಿದ್ದುಪಡಿ ಆಗಬೇಕಾಗಿದೆ. ಯಾವ ಯಾವ ಹೊಸ ಅಧಿಕಾರವನ್ನ ರಾಜ್ಯ ಸರ್ಕಾರ ಲೋಕಾಯುಕ್ತಕ್ಕೆ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ಒಂದು ಮಹತ್ವದ ಒಂದು ಬೆಳವಣಿಗೆ ಅಂತಂದ್ರೆ ಎಸಿಬಿ ರದ್ದಾಗಿದೆ. ಎಸಿಬಿ ರದ್ದಾಗಿದೆ ಅಂದ್ರೆ ಭ್ರಷ್ಟಾಚಾರಿಗಳಿಗೆ ಇನ್ ಮುಂದೆ ಏನು ಬಹಳ ರಿಲೀಫ್ ಸಿಕ್ತು ಅಂತ ಅಲ್ಲ, ಲೋಕಾಯುಕ್ತ ಮತ್ತೆ ಅಸ್ತಿತ್ವಕ್ಕೆ ಬರುತ್ತೆ, ಮತ್ತೆ ಇನ್ನೂ ಬಲವಾಗಿ ಬರುತ್ತೆ. ಲೋಕಾಯುಕ್ತ ಕಾಯ್ದೆಗೆ ತಿದ್ದುಪಡಿ ಆದ ನಂತರ ಭ್ರಷ್ಟಾಚಾರದ ನಿಯಂತ್ರಣಕ್ಕೆ ಏನೇನು ಬಿಗಿಯಾದ ಕ್ರಮಗಳನ್ನ ತೆಗೆದುಕೊಳ್ಬೇಕಿತ್ತು ಅದೆಲ್ಲ ಅವಕಾಶಗಳನ್ನ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ ಸೂಚನೆ ನೀಡಿರುತ್ತೆ. ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ.